ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಐಡಿಯಾಸ್ ಫೋರಂ ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ ಐಡಿಯಾಸ್ ಫೋರಂನ ಕೋರ್ಸ್ಗಳ ವಿವರ ಎಲ್ಲ ಎನ್ ಸಿ ಆರ್ ಟಿ ವಿಡಿಯೋಗಳು ಹಾಗೆ ಎಲ್ಲ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಹಾಗೂ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ನಿಮಗೆ ಎನ್ ಸಿ ಆರ್ ಟಿ ಜನ್ರಲ್ ಸೈನ್ಸ್ ಸೀರೀಸ್ ಬೇಕು ಅಂತಂದರೆ ನೀವು ನೀವು ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ ಎನ್ ಸಿ ಆರ್ ಟಿ ಜನರಲ್ ಸೈನ್ಸ್ ಇನ್ ಕನ್ನಡ ಸರ್ಚ್ ಮಾಡಿ ಅಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ವೀಡಿಯೋಸ್ಗಳು ಅವೈಲಬಲ್ ಇದೆ ಅವುಗಳನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಅನಿಮಲ್ ನ್ಯೂಟ್ರಿಷನ್ ಹೇಗಾಗಿರುತ್ತೆ ಅಂತ ಹೇಳಿ ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ಆಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಈಗ ಆಲ್ರೆಡಿ ನೆನ್ನೆ ವಿಡಿಯೋದಲ್ಲಿ ನೋಡಿದಿರ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಪೋಷಣೆ ಆಗುತ್ತೆ ಅಂತ ಹೇಳಿ ಯಾವ್ಯಾವ ರೀತಿಯಾಗಿದೆ ಒಂದೊಂದೇ ಪಾಯಿಂಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ಸ್ಗಳನ್ನು ಬರ್ಕೊಳ್ಳೋಕ್ಕೆ ಹೋಗಬೇಡಿ ಆ ಕ್ವಶನನ್ನು ನೋಡ್ತಿದ್ದಂಗೆ ನಿಮಗೆ ಎಕ್ಸಾಂಪಲ್ಸ್ಗಳು ನೆನಪಾಗಬೇಕು ಆ ರೀತಿಯಾಗಿ ನಿಮ್ಮ ಮೈಂಡನ್ನು ನೀವು ಟ್ರೈನ್ ಮಾಡಿ ಓಕೆನಾ ಈಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗಿದ್ರೆ ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಅನಿಮಲ್ ನ್ಯೂಟ್ರಿಷನ್ ಹೇಗಾಗುತ್ತೆ ಅನ್ನೋದು ನೋಡೋದಾದರೆ ಇಟ್ ಇನ್ಕ್ಲೂಡ್ಸ್ ಇದರಲ್ಲಿ ಏನಿರುತ್ತೆ ಅಂತಂದರೆ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ ಪೋಷಕಗಳ ಅಗತ್ಯತೆ ಅಗತ್ಯತೆ ಇಲ್ಲದೇ ಏನೂ ಮಾಡೋದಕ್ಕಾಗಲ್ಲ ಫಸ್ಟ್ ಅದಕ್ಕೋಸ್ಕರ ಅಗತ್ಯತೆ ನಂತರ ಮೋಡ್ ಆಫ್ ಇಂಟೇಕ್ ಆಫ್ ಫುಡ್ ಈಗ ಅಗತ್ಯತೆ ಇದೆ ಅನ್ನೋದಾದರೆ ಫಸ್ಟ್ ನಾವೇನು ಮಾಡಬೇಕು ಫುಡ್ಡನ್ನು ತೊಗೋಬೇಕು ಆ ಫುಡ್ಡಲ್ಲಿ ಏನಾಗಿರುತ್ತೆ ಆ ನ್ಯೂಟ್ರಿಯೆಂಟ್ಗಳು ಇರುತ್ತೆ ಅನ್ನೋದಕ್ಕೋಸ್ಕರ ನಂತರ ಫುಡ್ಡನ್ನು ತಗೊಂಡಾಯಿತು ಸೇವಿಸುವಂತಹ ವಿಧಾನ ಮತ್ತು ದೇಹದಲ್ಲಿ ಅದರ ಬಳಕೆ ಈಗ ಮೇಲೆ ಅದರ ಬಳಕೆ ಏನಾಗಬೇಕು ನಮ್ಮ ಹ್ಯೂಮನ್ ಬಾಡಿಲಿ ಆಗಬೇಕು ಈ ಪಾಠದಲ್ಲಿ ನಾವು ಕೇವಲ ಹ್ಯೂಮನ್ ಬಾಡಿ ಅಷ್ಟೇ ಅಲ್ಲ ಕೆಲವು ಪ್ರಾಣಿಗಳ ಬಗ್ಗೆನೂ ಸಹಿತ ನೋಡ್ತೀವಿ ಪೋಷಕಗಳು ಅಂತಂದ್ರೆ ಏನು ಅವುಗಳಲ್ಲಿ ಯಾವ್ಯಾವ್ದು ಇದ್ದಾವೆ ಅವುಗಳನ್ನು ನೆನ್ಪು ಮಾಡ್ಕೊಳ್ಳಿ ನೆನ್ಪು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅನ್ಕೋತೀನಿ ಅದರಲ್ಲಿ ಒಂದನ್ನು ತಗೋತೀನಿ ಬೆಸ್ಟ್ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸ್ ಹೇಳಿ ತೊಗೊಂಡ್ರೆ ಇದು ಒಂದು ಸಂಕೀರ್ಣ ವಸ್ತು ಹೌದಲ್ವಾ ಇದನ್ನು ನಾವೇನು ಮಾಡಬೇಕು ಇವಾಗ ಒಂದು ಸಿಂಪ್ಲೆಸ್ಟ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಸರಳ ವಸ್ತುವಾಗಿ ಕನ್ವರ್ಟ್ ಮಾಡಬೇಕು ಅದನ್ನೇ ಈ ಡೈಜೆಷನ್ ಅಂಥೇಳಿ ಕನ್ಸಿಡರ್ ಮಾಡೋದು ನಾವು ವಿಭಜನೆ ಏನು ಮಾಡುತ್ತಲ್ಲ ಸಂಕೀರ್ಣ ವಸ್ತುವನ್ನು ಒಂದು ಸಿಂಪಲ್ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡುತ್ತಲ್ಲ ಅದನ್ನೇ ನಾವು ಡೈಜೆಷನ್ ಹೇಳಿ ಕರಿತೀವಿ ಜೀರ್ಣಕ್ರಿಯೆ ಹೇಳಿ ಕರಿತೀವಿ ಸಂಕೀರ್ಣ ಯಾವುದೇ ಸಂಕೀರ್ಣ ವಸ್ತುಗಳು ಹಾಗೆಯೇ ಬಳಕೆಯಾಗಲು ಸಾಧ್ಯವಿಲ್ಲ ನಾವೇನು ಸಂಕೀರ್ಣ ವಸ್ತುಗಳನ್ನು ತಗೊಂಡಿದ್ದೀವಲ್ವ ಅದೇ ರೀತಿಯಾಗಿ ಅದು ಬಳಕೆ ಆಗೋದಿಲ್ಲ ನಮ್ಮ ಬಾಡೀಲಿ ಹಾಗಾಗಿ ಏನು ಮಾಡಬೇಕು ಇವುಗಳು ಸರಳ ವಸ್ತುಗಳಾಗಿ ವಿಭಜನೆ ಆಗೋ ರೀತಿಲಿ ಆಗಬೇಕು ಅದನ್ನೇ ನಾವು ಜೀರ್ಣಕ್ರಿಯೆ ಡೈಜೆಷನ್ ಅಂಥೇಳಿ ಕರಿತೀವಿ ಅದು ನಮ್ಮ ಹ್ಯೂಮನ್ ಬಾಡಿಗೆ ಅವ್ರ ಎಲ್ಲ ಜೀವಿಗಳಿಗೂ ಅದು ಒಂದು ನ್ಯಾಚುರಲ್ ಗಿಫ್ಟ್ ಆಗಿದೆ ಗೊತ್ತಾಯಿತು ನೆಕ್ಸ್ಟ್ ಆಹಾರ ಸೇವನೆಯ ಹಲವು ವಿಧಾನ ವಿಧಾನಗಳು ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್ ಯಾವ್ಯಾವ ರೀತಿಯಲ್ಲಿದೆ ನಿಮಗೆ ಒಂದು ಚಾರ್ಟ್ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಒನ್ ಆಕ್ಟಿವಿಟಿಲಿದೆ ಇದು ಬೇಕಾಗಬಹುದು ಮುಂದೆ ಅನ್ನೋದಕ್ಕೋಸ್ಕರ ನಾನು ಲಿಸ್ಟ್ ಮಾಡಿಕೊಟ್ಟಿದ್ದೀನಿ ಅದು ಖಾಲಿ ಇದೆ ನಾನು ಫಿಲ್ ಮಾಡಿ ಕೊಟ್ಟಿದ್ದೀನಿ ನೇಮ್ ಆಫ್ ದ ಅನಿಮಲ್ಸ್ ಸ್ನೇಹಿಲ್ ಆಗಿರ್ಬೋದು ಬಸವನ ಹುಳು ನೋಡ್ತೀವಲ್ವಾ ಹಾಗೆ ಇರುವೆ ಹಾಗೆ ಹದ್ದು ಈ ರೀತಿಯಾಗಿ ಹಮ್ಮಿಂಗ್ ಬರ್ಡ್ ಆಗಿರ್ಬೋದು ಲೈಸ್ ಮಸ್ಕಿಟೊ ಬಟರ್ಫ್ಲೈ ಹಾಗೆ ಹೌಸ್ ಹೌಸ್ಫ್ಲೈ ಸೊಳ್ಳೆ ಇವೆಲ್ಲವೂ ಸಹಿತ ನೋಡ್ತಾ ಇದ್ದೀರಾ ಅವು ಯಾವ್ಯಾವ ರೀತಿಯಾದಂತಹ ಫುಡ್ಡನ್ನು ತಗೊಳ್ಳುತ್ತೆ ಹಾಗೆ ಯಾವ ವಿಧಾನದಲ್ಲಿ ಅನ್ನೋದು ನಿಮಗಿಲ್ಲಿ ಲೀಸ್ಟ್ ಔಟ್ ಆಗಿದೆ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಈ ಸ್ಕ್ರೀನ್ಶಾಟನ್ನು ಇಟ್ಕೊಂಡ್ಬಿಟ್ಟು ನಿಮ್ಮ ನೋ ಏನು ಟೆಕ್ಸ್ಟ್ ಬುಕ್ ಇದೆಲ್ಲ ಅದರಲ್ಲಿ ಫಿಲ್ ಮಾಡ್ಕೊಳ್ಳಿ ಹೋಪ್ ನಿಮ್ಮ ಹತ್ರ ಹತ್ರನೂ ಎನ್ ಸಿ ಆರ್ ಟಿ ಹಾಗೆ ಡಿ ಎಸ್ ಸಿ ಆರ್ ಟಿ ಸೈನ್ಸ್ ಬುಕ್ ಇದೆ ಅಂಥೇಳಿ ನಾನು ಅನ್ಕೋತೀನಿ ಮೇ ಬಿ ಯಾವುದಾದ್ರೂ ಒಂದಿದ್ರೂ ಸಹಿತ ಸಾಕು ಬಿಕಾಸ್ ಆಲ್ಮೋಸ್ಟ್ ಸೇಮ್ ಇದೆ ಆಲ್ಮೋಸ್ಟ್ ಅನ್ನೋದಕ್ಕಿಂತ ಎಲ್ಲದೂ ಸೇಮ್ ಇದೆ ಆದರೆ ಎನ್ ಸಿ ಆರ್ ಟಿಯಲ್ಲಿ ಆ್ಯಕ್ಟಿವಿಟೀಸ್ ಕೊನೆ ಕೊಟ್ಟಿರೋ ಆ್ಯಕ್ಟಿವಿಟೀಸ್ಗಳು ಇನ್ನೂ ಹೆಚ್ಚಾಗಿದೆ ಅಂಥೇಳಿ ನಾನು ಅಂದ್ಕೊಡ್ತೀನಿ ನಂತರ ನೋಡೋದಾದರೆ ಸ್ಟಾರ್ ಫಿಶ್ ಸ್ಟಾರ್ ಫಿಶ್ ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಈ ನಕ್ಷತ್ರ ಮೀನು ಏನು ಮಾಡುತ್ತೆ ಅಂತಂದರೆ ಇಟ್ ಫೀಡ್ಸ್ ಆನ್ ದ ಅನಿಮಲ್ಸ್ ಕವರ್ಡ್ ಬೈ ದ ಹಾರ್ಡ್ ಶೆಲ್ಸ್ ಆಫ್ ಕ್ಯಾಲ್ಶಿಯಮ್ ಕಾರ್ಬೊನೇಟ್ ಕ್ಯಾಲ್ಶಿಯಮ್ ಕಾರ್ಬೊನೇಟ್ ಏನಿರುತ್ತಲ್ವ ಯಾವ ಒಂದು ಪ್ರಾಣಿಗಳು ಈಗ ಕ್ಯಾಲ್ಶಿಯಂ ಕಾರ್ಬೊನೇಟಿಂದ ಆಗಿರುವಂತಹ ಕಪ್ಪೆ ಚಿಪ್ಪುಗಳಾಗಿರ್ಬೋದು ಅಥವಾ ಗಟ್ಟಿ ಒಂದು ಚಿಪ್ಗಳಾಗಿರ್ಬೋದು ಟಿಪ್ಪು ಆಗಿದೆ ಅದು ಆ್ಯಕ್ಚುಲಿ ದಟ್ ಈಸ್ ಚಿಪ್ಪು ಓಕೆನಾ ಗಳಿಂದ ಆವೃತವಾದಂತಹ ಪ್ರಾಣಿಗಳನ್ನು ಇದು ಈ ನಕ್ಷತ್ರ ಮೀನು ಏನು ಮಾಡುತ್ತೆ ತಿನ್ನುತ್ತೆ ಇದು ಯಾವ ರೀತಿಯಾದಂಥ ಒಂದು ಫುಡ್ಡನ್ನು ತಗೊಳ್ಳುತ್ತೆ ಕೈಂಡ್ ಆಫ್ ಫುಡ್ ನಾವು ಟೇಬಲಲ್ಲಿ ಇದನ್ನು ಹಾಕಬಹುದು ಗೊತ್ತಾಗ್ತಿದೆ ಹಾಗೆ ಇದು ಸ್ಟಮಕ್ಕನ್ನು ಹೊರಗೆ ಹಾಕುತ್ತೆ ಅಬ್ಸರ್ವ್ ಮಾಡ್ಕೊಳ್ಳುವಾಗ ಫುಲ್ ಒಳಗಡೆ ಬರುತ್ತೆ ಇದೆಲ್ಲ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಅನ್ಕೋತೀನಿ ಯಾಕಂದರೆ ನಾವು ಹಳೆ ವಿಡಿಯೋಗಳಲ್ಲಿ ಆಲ್ರೆಡಿ ನೋಡಿದ್ದೀವಿ ನೆಕ್ಸ್ಟ್ ನೋಡೋಣ ಡೈಜೆಷನ್ ಇನ್ ಹ್ಯೂಮನ್ಸ್ ಮನುಷ್ಯರಲ್ಲಿ ಯಾವ ರೀತಿಯಾಗಿ ಜೀರ್ಣಕ್ರಿಯೆ ಆಗುತ್ತೆ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗೋಣ ಫಸ್ಟು ಬಾಯಿಯ ಮೂಲಕ ಹೋಗುತ್ತೆ ನೆಕ್ಸ್ಟ್ ಬಾಯಿಯ ಕುಹರ ನಂತರ ಅನ್ನನಾಳಕ್ಕೆ ರೀಚ್ ಆಗುತ್ತೆ ಅನ್ನನಾಳದಿಂದ ಜಠರಕ್ಕೆ ಜಠರದಿಂದ ಸಣ್ಣ ಕರಳು ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಹೋಗುತ್ತೆ ಆನಂತ ಗುದದ್ವಾರ ಇದೇ ಒಂದು ಸೀರೀಸ್ ಅಲ್ವಾ ಇದನ್ನೇ ನಾವೇನು ಮಾಡೋಣ ಇವಾಗ ಒಂದೊಂದಾಗಿ ನೋಡ್ತಾ ಬರೋಣ ಆವಾಗ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಹಾಗೆ ಯಾವುದೇ ಕ್ವಶನ್ಸ್ಗಳು ಕೇಳಿದ್ರು ಇದಿಷ್ಟರಲ್ಲೇ ಕೇಳೋಕ್ಕೆ ಸಾಧ್ಯ ಆಗೋದು ಮೌತಿಂದ ಹಿಡ್ಬಿಟ್ಟು ಗುದದ್ವಾರ ಇಲ್ಲಿವರೆಗೂ ತಗೊಳ್ಳೋಣ ಮತ್ತೆ ಇದಿಷ್ಟು ಈ ಎಲ್ಲಿ ಇದನ್ನೆಲ್ಲ ಸೇರಿಸಿದ್ರೆ ನಾವೇನಂತ ಕರಿತೀವಿ ಎಲಿಮೆಂಟರಿ ಕೆನಾಲ್ ಅಂತ ಹೇಳಿ ಕರಿತೀವಿ ಓಕೆನಾ ಈಗ ನೋಡೋಣ ಒಂದೊಂದಾಗಿ ನೋಡೋಣ ಗೊತ್ತಾಗುತ್ತೆ ನಿಮಗೆ ಈ ಜೀರ್ಣಾಂಗ ನಾಳ ಏನಿದೆ ಅಲ್ಲ ಇದರಲ್ಲಿ ಫಸ್ಟ್ ಬರೋದು ನಮಗೆ ಬಾಯಿ ಮತ್ತು ಬಾಯಿಯ ಕುಹರ ಮೌತ್ ಆ್ಯಂಡ್ ಬಕಲ್ ಕ್ಯಾವಿಟಿ ಓಕೆ ಈ ಬಕಲ್ ಕ್ಯಾವಿಟ್ಲಿ ಫಸ್ಟ್ ಏನು ಮಾಡ್ತೀವಿ ನಾವು ಆಹಾರವನ್ನು ತಗೋತೀವಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಆಹಾರವನ್ನು ನಾವು ತಗೋತಾ ಇದ್ದೀವಿ ಆಹಾರವನ್ನು ತಗೊಳ್ಳುವಂತಹ ಕ್ರಿಯೆನೇ ನಾವೇನಂತ ಕರಿತೀವಿ ಇಂಜೆಷನ್ ಆಹಾರ ಸೇವನೆ ಹೇಳಿ ಕರಿತೀವಿ ನಂತರ ಬಾಯಿಯಲ್ಲಿ ಆಗುವಂತಹ ಜೀರ್ಣಕ್ರಿಯೆಗೆ ಸಹಾಯಕ ಆಗಿರೋದು ಒಂದು ಹಲ್ಲುಗಳು ಇನ್ನೊಂದು ನಮ್ಮ ನಾಲಿಗೆ ಅಲ್ವಾ ಈ ನಾಲಿಗೆ ಇದೊಂದು ನಾವು ಮಸ್ಕ್ಯುಲಾರ್ ಆರ್ಗನ್ ಹೇಳಿ ಕರಿತೀವಿ ನೋಡೋಣ ಮುಂದೆ ಬರುತ್ತೆ ನೆಕ್ಸ್ಟ್ ಟೀತ್ ಟೀತ್ಗಳೇನು ಮಾಡುತ್ತೆ ಆಹಾರವನ್ನು ತುಂಡು ತುಂಡಾಗಿ ಕತ್ತರಿಸಲು ಅಥವಾ ಗ್ರೈಂಡ್ ದ ಫುಡ್ ಅದಕ್ಕೋಸ್ಕರ ಸಹಾಯಕಾರಿ ಆಗಿದೆ ಟು ಚೀವ್ ದ ಫುಡ್ ಎನಿಥಿಂಗ್ ನೀವು ಹೇಗಾದರೂ ಹೇಳ್ಬೋದು ಈ ಟೀತ್ಗಳಲ್ಲಿ ನೋಡೋದಾದರೆ ನಾಲ್ಕು ರೀತಿಯಾಗಿದ್ದಾವೆ ಒಂದು ಐ ಸಿ ಪಿ ಎಮ್ ಇನ್ಸಿಸರ್ ಕೆನಾಯಿನ್ ಪ್ರೀಮೋಲಾರ್ ಮೋಲಾರ್ ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಒಂದು ಟ್ರಿಕ್ ವಿಡಿಯೋನ ನಾನು ಮಾಡ್ತೀನಿ ನೀವು ಅದನ್ನು ಮಿಸ್ ಮಾಡಿದೆ ನೋಡಿ ನಿಮಗೆ ಸಿಗುತ್ತಲೇ ಇಂಜೆಷನ್ ಆದಮೇಲೆ ನಮಗೆ ಟೀತಲ್ಲಿ ನಮಗೇನಾಗುತ್ತೆ ಅಂದರೆ ನಾಲ್ಕು ರೀತಿಯಾಗಿ ನೋಡ್ತೀವಿ ಒಂದು ಇನ್ಸೆಸರ್ ಬಾಚಿ ಹಲ್ಲು ಕೆನೈನ್ ಕೋರೆಹಲ್ಲು ಪ್ರೀಮೋಲರ್ ಕಿರುದವಡೆ ಹಲ್ಲು ಮೋಲರ್ ದವಡೆ ಹಲ್ಲು ಇದು ಹಾಗಿದ್ರೆ ನೀವು ಗಮನಿಸಿ ಎಷ್ಟೆಷ್ಟು ಇರ್ತವೆ ಅದು ಬೇಕಲ್ವಾ ಕೇವಲ ಯಾವ್ಯಾವ್ದು ಇದೆ ಅಂತ ಅನ್ಕೋ ಇಷ್ಟು ದಿನ ಇದ್ದಿದ್ದು ಅದನ್ನು ಸೀರಿಯಸ್ ಆಗಿ ಜೋಡಿಸಿ ಅಂತ ಹೇಳಿ ಕೇಳ್ತಾಯಿದ್ರು ಎಕ್ಸಾಮಲ್ಲಿ ಇನ್ನು ಮುಂದೆ ಯಾವ ರೀತಿಯ ಕೇಳ್ಬೋದು ಇವೇ ಕ್ವಶನ್ಸ್ಗಳನ್ನೇ ರಿಪೀಟ್ ಆಗ್ತವೆ ಬಟ್ ಕೇಳುವಂತಹ ಒಂದು ವಿಧಾನ ಏನಾಗಿದೆ ಅದು ಚೇಂಜಸ್ ಇರುತ್ತೆ ಬಾಚಿ ಹಲ್ಲು ಎಂಟಿರ್ತವೆ ಕೋರೆ ಹಲ್ಲು ನಾಲ್ಕು ಇರ್ತವೆ ಕಿರುದವಡೆ ಹಲ್ಲು ಮತ್ತು ಇದು ಸಹಿತ ಎಂಟಿರುತ್ತೆ ದವಡೆ ಹಲ್ಲು ಹನ್ನೆರಡು ಇದನ್ನು ನಾವು ಔಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ ಹಾಗಿದ್ರೆ ನಾವು ಹಲ್ಲುಗಳಲ್ಲಿ ಎರಡು ರೀತಿಯಾಗಿ ನೋಡ್ತೀವಿ ಒಂದು ಪರ್ಮನೆಂಟ್ ಟೀತ್ ಹಾಗೆ ಇನ್ನೊಂದು ಮಿಲ್ಕ್ ಟೀತ್ ಅಂತೇಳಿ ಮಕ್ಕಳಲ್ಲಿ ನಾವು ನೋಡೋದು ಮಿಲ್ಕ್ ಟೀತ್ ನೋಡ್ತೀವಿ ಮಿಲ್ಕ್ ಟೀತ್ ಇದ್ದಾಗ ಈ ಮೋಲಾರ್ ಎಷ್ಟಿರುತ್ತೆ ಪ್ರೀ ಮೋಲಾರ್ ಎಷ್ಟಿರುತ್ತೆ ಕೆನಾಯನ್ ಎಷ್ಟಿರುತ್ತೆ ಇನ್ಸಿಸಾರ್ ಎಷ್ಟಿರುತ್ತೆ ಅದು ಸಹಿತ ಬೇಕಲ್ವ ನಾನಿವಾಗ ಹೇಳಿದ್ದು ಪರ್ಮನೆಂಟ್ ಟೀತ್ಗಳ ಬಗ್ಗೆ ಮಿಲ್ಕ್ ಟೀ ಮಕ್ಕಳಲ್ಲಿ ಎಷ್ಟೆಷ್ಟು ಇರುತ್ತೆ ಅನ್ನೋದಾದರೆ ಅದು ಸಹಿತ ಬಾಚಿ ಹಲ್ಲು ಸೇಮ್ ಇರುತ್ತೆ ಹಾಗೆ ಕೆನಾಯಿನೂ ಸಹಿತ ಸೇಮ್ ಇರುತ್ತೆ ಆದರೆ ಪ್ರೀ ಮೋಲಾರ್ ಕಿರುದವಡೆ ಹಲ್ಲೇನಿದೆ ಅಲ್ಲ ಅದು ಆ್ಯಕ್ಚುಲಿ ಇವರಲ್ಲಿ ಏಯ್ಟ್ ಇರುತ್ತೆ ಆದರೆ ಮಕ್ಕಳಲ್ಲಿ ಸೊನ್ನೆ ಇರುತ್ತೆ ಹಾಗೆ ಮೋಲಾರ್ ಇದರಲ್ಲಿ ಟ್ವೆಲ್ ಇರುತ್ತೆ ಹಾಗೆ ಮಕ್ಕಳಲ್ಲಿ ಕೇವಲ ಇರುತ್ತೆ ಗೊತ್ತಾಗ್ತಿದೆಯಾ ಇವುಗಳನ್ನು ಸಹಿತ ನೀವು ನೋಟ್ ಮಾಡ್ಕೊಳ್ಳಿ ಡಿಫ್ರೆನ್ಸನ್ನು ನೋಡ್ಕೊಳ್ಳಿ ಲೀಸ್ಟ್ ಔಟ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಗೊತ್ತಾಯಿದ್ದೀನಿ ಸಲೈವರಿ ಗ್ಲ್ಯಾಂಡ್ ಇದೆ ಈಗ ನಮ್ಮ ನಾಲಿಗೆ ನೋಡ್ತೀರಾ ನಾಲಿಗೆ ಮತ್ತು ಟೀತ್ ಇದ್ರ ಜೊತೆಗೆ ಇನ್ನೊಂದು ಹೆಲ್ಪ್ಫುಲ್ ಆಗಿರೋದು ಸಲೈವರಿ ಗ್ಲ್ಯಾಂಡ್ ಲಾಲ ರಸ ಲಾಲಾ ರಸ ಇವೇನು ಮಾಡುತ್ತೆ ಅಂದರೆ ಪಿಷ್ಟವನ್ನು ಸಕ್ಕರೆಯನ್ನಾಗಿ ವಿಭಜಿಸುತ್ತದೆ ಅಂದರೆ ಸಂಕೀರ್ಣ ವಸ್ತುವನ್ನು ಸರಳ ವಸ್ತುವಾಗಿ ವಿಭಜನೆ ಮಾಡ್ತಾ ಇದೆ ನಾಲಿಗೆ ಇದೊಂದು ಫ್ಲೆಶಿ ಮಸ್ಕ್ಯುಲಾರ್ ಆರ್ಗನ್ ಹೇಳಿ ಕನ್ಸಿಡರ್ ಮಾಡ್ತೀವಿ ಹೌದಲ್ವ ಇದರಿಂದ ಏನಾಗುತ್ತೆ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಫುಡ್ಡನ್ನು ಬಾಯಿಯೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿದೆ ಅಲ್ವಾ ನಾಲಿಗೆಗೆ ಬಂದಾಗ ನಾಲಿಗೆಯಲ್ಲಿರುವಂತಹ ಟೇಸ್ಟ್ ಬರ್ಡ್ಸ್ಗಳು ಅವುಗಳ ಬಗ್ಗೆ ತಿಳ್ಕೊಳ್ತಾ ಇದ್ದರೆ ಹೇಗೆ ಅಲ್ವಾ ತುದಿ ನಾಲಿಗೆಯಲ್ಲಿ ನೋಡ್ತೀರ ನೀವು ಫಸ್ಟ್ ಆ್ಯಕ್ಚುಲಿ ಸ್ವೀಟ್ ಆನಂತರ ನಮಗೆ ಬರೋದು ಸೌಲ್ಟಿ ನಂತರ ಸೌರು ಹುಳಿ ಆ ನಂತರ ಬರೋದು ಕಹಿ ಅದಕ್ಕೋಸ್ಕರ ನಮಗೆ ಗುಳಿಗೆಯನ್ನು ಹಿಂದೆ ಇಟ್ಟಾಗ ನಾಲಿಗೆ ಹಿಂದೆ ಇಟ್ಟಾಗ ಕಹಿ ಕಹಿ ಫೀಲ್ ಆಗುತ್ತೆ ಅದರಲ್ಲೂ ಜ್ವರ ಬಂದಾಗ ಅಲ್ವಾ ಮಾಡ್ಕೊಳ್ಳಿ ನಂತರ ಈಗ ಹಲ್ಲುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಹಲ್ಲುಗಳ ಸವೆತ ಬಗ್ಗೆಯೂ ಸಹಿತ ನಾವು ಮಾತಾಡಲೇಬೇಕು ಯಾವಾಗ ಹಲ್ಲುಗಳ ಸವೆತ ಹೆಚ್ಚಾಗುತ್ತೆ ಅಂತ ಅಂದರೆ ನಾವು ಆ್ಯಕ್ಚುಲಿ ನೈಟ್ ಟೈಮಲ್ಲಿ ಈ ಸಿಹಿ ಪದಾರ್ಥವನ್ನು ತಿನ್ನಬಾರ್ದು ಯಾಕೆ ತಿನ್ನಬಾರ್ದು ಅಂತಂದರೆ ಇಫ್ ಏನಾದರೂ ನೀವು ತಿಂದಿರಿ ಅಂತಂದರೆ ಬೆಟರ್ ನೀವು ಅವಾಗ ಬ್ರಷನ್ನು ಮಾಡಬೇಕು ಅಂಥೇಳಿ ಇಫ್ ಇಟ್ ಈಸ್ ರೆಗ್ಯುಲರ್ ಆಗಿ ಆ ಥರನೇ ಇತ್ತು ಅಂತಂದರೆ ಕನ್ಫರ್ಮ್ ನಿಮಗೆ ಒಂದಲ್ಲ ಒಂದು ದಿನ ಟೂ ಥು ಡಿ ಕೆ ಆಗಿ ಆಗುತ್ತೆ ಅಂಥೇಳಿ ಈ ಸಸ್ಯಗಳಲ್ಲಿ ಏನಾಗಿರುತ್ತೆ ನಿಮಗೆ ಗೊತ್ತಿದೆ ಗ್ಲುಕೋಸ್ ಇದೆ ಅಂಥೇಳಿ ಹಾಗೆ ಗ್ಲೂಕೋಸ್ ಅದೊಂದು ಸ್ವಲ್ಪ ನಮಗೆ ಆಗಿ ಬಿಹೇವ್ ಮಾಡುತ್ತೆ ಆಗ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ನಾನು ಹೇಳಿದೆ ಇದು ಪಿ ಹೆಚ್ ಆ್ಯಕ್ಚುಲಿ ಏನಾಗಿರುತ್ತೆ ಫೈವ್ ಪಾಯಿಂಟ್ ಫೈವ್ಗಿಂತ ಏನಾದರೂ ಕಡಿಮೆ ಇತ್ತು ಅಂದರೆ ಸೆವೆನ್ಗಿಂತ ಕಡಿಮೆ ಇದೆ ಅಂದರೆ ಇಟ್ ಮೀನ್ಸ್ ಅಸಿಡಿಕ್ ನೇಚರ್ ನಮ್ಮ ಬಾಯಿ ಒಳಗಡೆ ಆಗಾಗುತ್ತೆ ಫೈವ್ ಪಾಯಿಂಟ್ ಫೈವ್ಗಿಂತ ಕಡಿಮೆ ಆಯಿತು ಅಂತ ಅಂದ್ರಾಗ ನಮಗೇನಾಗುತ್ತೆ ಹಲ್ಲು ಸವೆತ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಸ್ಟಾರ್ಟ್ ಆಗಿಬಿಡುತ್ತಲ್ಲೇ ಈ ಹಲ್ಲು ಸವೆತ ಆಗೋಕ್ಕೆ ಫಸ್ಟ್ ರೀಸನ್ ಸಿಹಿ ತಿಂಡಿಗಳು ಅದಕ್ಕೋಸ್ಕರ ಯಾವುದೇ ಒಂದು ಚಾಕ್ಲೇಟ್ ತಿಂದ್ರಿ ಅಥವಾ ಏನೇ ಒಂದು ನಾವು ಸಿಹಿ ಪದಾರ್ಥ ತಿಂದ್ವಿ ಅಂತಂದರೆ ಫಸ್ಟು ನೀವೇನು ಮಾಡಬೇಕು ಬ್ರಷನ್ನು ಮಾಡಬೇಕು ಅಂತ ಅದಕ್ಕೋಸ್ಕರನೇ ಸಣ್ಣೋರಿದ್ದಾಗಿಂದ ನಮಗೆ ಹೇಳ್ತಾ ಬಂದಿದ್ದಾರೆ ನಮ್ಮ ಪೇರೆಂಟ್ಸ್ ಅಲ್ವಾ ಇದಿಷ್ಟು ನಿಮಗೆ ಇಷ್ಟು ಕಾನ್ಸೆಪ್ಟ್ ಅಂತ ನಾನು ಇಷ್ಟೇ ಅಂತ ಅನ್ಕೊತೀನಿ ಮೌತ್ ಪಾರ್ಟಲ್ಲಿ ಬೇಕಾಗಿರೋದು ಇದು ನಿಮಗೆ ನೋಡ್ಬೋದು ಏನಾಗುತ್ತೆ ಡೆವಲಪ್ ಆಗಿಬಿಟ್ಟು ಸಿಹಿ ಪದಾರ್ಥದಲ್ಲಿರುವಂತಹ ಶುಗರನ್ನು ಅದು ಆ್ಯಸಿಡಾಗಿ ಟರ್ನ್ ಮಾಡ್ತಾ ಬರುತ್ತೆ ಅಲ್ಲಿಗೆ ನೀವು ನೋಡಬಹುದು ಟೂತ್ ಡಿ ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಚಾಕ್ಲೇಟ್ ಆಗಿರ್ಬೋದು ಇನಿ ಸ್ವೀಟ್ಸ್ ಆಗಿರ್ಬೋದು ಈವನ್ ಸಾಫ್ಟ್ ಡ್ರಿಂಕ್ಸ್ಗಳನ್ನು ನೈಟ್ ಟೈಮಲ್ಲಿ ಅವಾಯ್ಡ್ ಮಾಡಿ ಅಥವಾ ಮಾರ್ನಿಂಗ್ ಟೈಮಲ್ಲೇ ನೀವು ತಗೋತಾ ಇದ್ದೀರಾ ಅಂದ್ರೂ ಸಹಿತ ಬಾಯಿ ಗುಜು ಗುಜುಗುಜು ಮಾಡ್ತೀವಲ್ವ ಮುಕ್ಕಳಿಸೋದಾಗಿರ್ಬೋದು ಹಲ್ಲು ಕ್ಲೀನಾಗಿ ವಾಶ್ ಮಾಡೋದಾಗಿರ್ಬೋದು ಮಿಸ್ ಮಾಡದೆ ಮಾಡಿ ಮತ್ತೆ ಬರೋದು ಈ ಹಿಕಪ್ಸ್ ಬಿಕ್ಕಲಿಕೆ ಇದು ಯಾವಾಗ ಅಂತ ಅಂದರೆ ನಮಗೆ ಫುಡ್ ಪೈಪ್ಗೆ ಹೋಗುವಂತಹ ಒಂದು ಫುಡ್ಡು ಏನಾದರೂ ವಿಂಡ್ ಪೈಪ್ಗೆ ಎಂಟರ್ ಆಯಿತು ಅಂದರೆ ನೀವು ಅವಾಗ ನೋಡ್ಬೋದು ಈ ಹಿಕಪ್ಸನ್ನು ನೋಡ್ತೀವಿ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಫುಡ್ ಪೈಪ್ ಅನ್ನನಾಳದಲ್ಲಿ ನೋಡೋದಾದರೆ ನೆಕ್ಸ್ಟ್ ಬಾಯಿಯಿಂದ ಜಠರಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಏನಾಗುತ್ತೆ ಅನ್ನನಾಳದ ಮೂಲಕ ಆಹಾರ ಇದು ನೋ ಕ್ಲೀನಾಗಿ ಸ್ವಾಲೋ ಆಗುತ್ತೆ ಕ್ಲೀನಾಗಿ ಅಲ್ಲಿರುವಂಥ ಮಝಲ್ಸ್ಗಳು ನಮಗೆ ಸಪೋರ್ಟಿವ್ ಆಗಿದೆ ನಂತರ ನೋಡೋದಾದರೆ ಸ್ಟೊಮ್ಯಾಕ್ ಜಠರ ಇದೇನಾಗಿದೆ ಜೆ ಶೇಪಲ್ಲಿದೆ ಹಾಗೆ ಇದೊಂದು ವೈಡೆಸ್ಟ್ ಪಾರ್ಟ್ ಆಫ್ ದ ಇಲಿಮೆಂಟರಿ ಕನಾಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಆಹಾರ ನಾಳದ ಅತ್ಯಂತ ಅಗಲವಾದಂತಹ ಭಾಗ ಹೇಳಿ ಕನ್ಸಿಡರ್ ಮಾಡ್ತೀವಿ ಇದು ದಪ್ಪ ಭೀತಿಯ ಒಂದು ಚೀಲದಂತಹ ಆಕೃತಿ ಇದರಲ್ಲಿದೆ ಹಾಗೆ ನನ್ನ ಒಂದು ನಿಮ್ಮ ಪ್ರಶ್ನೆ ಏನಪ್ಪ ನಿಮಗೆ ಅಂತಂದರೆ ಈ ಸ್ಟಮಕ್ಕಲ್ಲಿ ಇರುವಂತಹ ಟಿಶ್ಯೂಸ್ಗಳು ಯಾವುದು ಯಾವ ರೀತಿಯಾದಂತಹ ಟಿಶ್ಯೂಸ್ಗಳಿಂದ ಈ ಸ್ಟಮಕ್ ಆಗಿದೆ ಅಂದರೆ ಅಂಗಾಂಶಗಳು ಯಾವುದು ಅಂಥೇಳಿ ನೀವು ಕಮೆಂಟ್ ಮಾಡಿ ಇದು ಒಂದು ತುದಿಯಲ್ಲಿ ಆಹಾರವನ್ನು ಅನ್ನನಾಳದಿಂದ ಪಡೆದುಕೊಳ್ಳುತ್ತದೆ ಹೌದು ಇನ್ನೊಂದು ತುದಿ ಯಾವುದಕ್ಕೆ ಕರುಳಿಗೆ ಎಂಟ್ರಿ ಕೊಟ್ಟಿದೆ ಹೌದಲ್ವಾ ಈಗ ಅದಕ್ಕಿಂತ ಮುಂಚೆ ಅನ್ನನಾಳ ಕ ಮೇಲೆ ನಾವು ಕರಳಿಗೆ ಹೋಗೋಕ್ಕಿಂತ ಮುಂಚೆ ಸ್ಟಮಕ್ಕಲ್ಲಿ ಯಾವ್ಯಾವ ರೀತಿಯಾಗಿದೆ ಏನೇನಿದೆ ಅದನ್ನು ನೋಡ್ತಾ ಬರೋಣ ಓಕೆನಾ ಈಗ ಜಠರದ ಒಳಪದರವು ಅಂಟಾದ ಲೋಳೆ ಮ್ಯೂಕಸ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮತ್ತು ಜೀರ್ಣರಸ ಡೈಜೆಸ್ಟಿವ್ ಜ್ಯೂಸಸ್ಗಳಿಂದ ಇರುತ್ತೆ ಈ ಮ್ಯೂಕಸ್ ಏನಕ್ಕೆ ಹೆಲ್ಪ್ ಆಗಿದೆ ಮ್ಯೂಕಸ್ ಏನಾಗುತ್ತೆ ಅಂದರೆ ಲೋಳೆಯು ನಮ್ಮ ಜಠರದ ಒಳಪದರವನ್ನು ರಕ್ಷಿಸುತ್ತದೆ ಇದೇ ಮೇನ್ ಆಗಬೇಕಾಗಿರೋದು ನಂತರ ಹೆಚ್ ಸಿ ಎಲ್ ನಾವು ಫುಡ್ಡನ್ನು ತೊಗೊಂಡಿರ್ತೀವಲ್ವಾ ಆ ಫುಡ್ಡಲ್ಲಿ ಏನಾದರೂ ಒಂದು ಬ್ಯಾಕ್ಟೀರಿಯಾಗಳಿದ್ರೆ ಹೇಗೆ ಬ್ಯಾಕ್ಟೀರಿಯಾ ಬರುತ್ತೆ ಮೇಡಮ್ ನಾವು ಕ್ಲೀನಾಗಿ ಫುಡ್ಡನ್ನು ತಯಾರು ಮಾಡಿದ್ದೀವಿ ಕ್ಲೀನಾಗಿ ತಿಂತಾ ಇದ್ದೀವಿ ಎಂಥ ಕ್ಲೀನ್ ಇದ್ರೂ ಸಹಿತ ನಮಗೆ ಹೆಲ್ದಿ ಬ್ಯಾಕ್ಟೀರಿಯಾ ಆಗಿರ್ಬೋದು ಅರ್ ಅಥವಾ ಅನ್ಹೆಲ್ದಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಎನಿಥಿಂಗ್ ಎಲ್ಲ ಕಡೆಯೂ ಸಹಿತ ಬ್ಯಾಕ್ಟೀರಿಯಾ ಅನ್ನೋದು ಇದ್ದೇ ಇರುತ್ತದೆ ಗೊತ್ತಾಗ್ತಿದೆಯಾ ಇಟ್ ಕಿಲ್ಸ್ ದ ಬ್ಯಾಕ್ಟೀರಿಯಾ ದಟ್ ಎಂಟರ್ ದ ಅಲಾ ಎಂಟರ್ ಅಲಾಂಗ್ ವಿತ್ ದ ಫುಡ್ ಆಹಾರದ ಮೂಲಕ ಬಂದಿರುವಂತಹ ಫುಡ್ಡನ್ನು ಇದು ತಗೊಳ್ಳುತ್ತೆ ಅಂದ್ರೆ ಸಾರಿ ಕಿಲ್ ಮಾಡುತ್ತೆ ಆಹಾರದ ಜೊ ಜೊತೆಗೆ ಪ್ರವೇಶಿಸುವಂತಹ ಅನೇಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಮತ್ತು ಏನು ಮಾಡುತ್ತೆ ಹೊಟ್ಟೆಯಲ್ಲಿರುವಂತಹ ಮಾಧ್ಯಮವನ್ನು ಅಸಿಡಿಕ್ಕಾಗಿ ಮೇಂಟೇನ್ ಮಾಡಿರುತ್ತೆ ಇದು ಮೇನ್ ಆಗಬೇಕಾಗಿರೋದು ಮತ್ತು ಜೀರ್ಣಕಾರಿ ರಸಗಳನ್ನು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಹಾಗಿದ್ರೆ ಪಿ ಎಚ್ ಎಷ್ಟಿರಬೇಕು ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ನೆನ್ಪು ಮಾಡ್ಕೊಳ್ಳಿ ನಾನು ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇಲ್ಲ ನಿಮಗೆ ನೆನ್ಪು ಮಾಡೋದಕ್ಕೆ ಇದ್ದೀನಿ ಗೊತ್ತಿದ್ದವರು ಕಮೆಂಟ್ ಮಾಡಿ ಪಾಪ ಗೊತ್ತಿಲ್ಲದೆ ಇರೋರು ಸಹಿತ ತಿಳ್ಕೊಳ್ಳಿ ಡೈಜೆಸ್ಟಿವ್ ಜ್ಯೂಸಸ್ಗಳನ್ನು ನೋಡ್ತಾ ಇದ್ದೀರಾ ಈ ಸ್ಟಮಕ್ಕಲ್ಲಿ ನಮ್ಮ ಸ್ಟಮಕ್ಕಲ್ಲಿ ಮೇಯ್ನಾಗಿ ಸ್ಟಮಕ್ಕಲ್ಲಿ ಈ ಪ್ರೋಟೀನ್ಗಳು ಏನಾಗುತ್ತೆ ಕಾಂಪ್ಲೆಕ್ಸಿಂದ ಒಂದು ಸರಳ ವಸ್ತುವಾಗಿ ವಿಭಜನೆ ಆಗಬೇಕಲ್ವಾ ಅದಕ್ಕೆ ಸಹಕಾರಿಯಾಗೋದು ಈ ಡೈಜೆಸ್ಟಿವ್ ಜ್ಯೂಸಸ್ಗಳು ಗೊತ್ತಾಗ್ತಿದೆಯಾ ನಂತರ ಇದಿಷ್ಟೇ ಅಲ್ಲ ನಮಗೆ ಮೇನ್ ಆಗಿ ಬೇಕಾಗಿರೋದು ಕ್ವಶನ್ ಯಾವ ರೀತಿಯ ಕೇಳ್ತಾರೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ಗಳೇನಿದಾವಲ್ವ ಅವುಗಳು ವಿಭಜನೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಅಥವಾ ಡೈಜೆಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋದು ಯಾವ ಪಾರ್ಟಿಂದ ಅಂತ ಕೇಳ್ತಾರೆ ಫಸ್ಟ್ ಯಾವ ಪಾರ್ಟಿಂದ ಅಫ್ಕೋರ್ಸ್ ಫಸ್ಟು ಮೌತಿಂದ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಈವನ್ ಪ್ರೋಟೀನ್ಸ್ನು ಸಹಿತ ನಾವು ಕನ್ಸಿಡರ್ ಮಾಡಬಹುದು ಹಾಗೆ ಪ್ರೋಟೀನ್ಸ್ಗಳು ಸ ಫುಲ್ ಕಂಪ್ಲೀಟಾಗಿ ಡೈಜೆಷನ್ ಆಗದೇ ಇದ್ರೂ ಆಲ್ಮೋಸ್ಟ್ ಡೈಜೆಷನ್ ಆಗೋದು ಸ್ಟಮಕ್ಕಲ್ಲಿ ಗೊತ್ತಾಗ್ತಿದೆಯಾ ಇದು ಸಹಿತ ನಿಮಗೆ ಒಂದು ಮುಖ್ಯವಾದಂತಹ ಒಂದು ಪಾಯಿಂಟ್ ಆಗಿದೆ ಇದಷ್ಟೇ ಎಲ್ಲ ಪ್ರೋಟೀನಲ್ಲಿ ನಾವು ಮತ್ತೆ ಮಿಲ್ಕ್ ಪ್ರೋಟೀನ್ ಸಪ್ರೇಟಾಗಿ ತೊಗೋತೀವಿ ಮಿಲ್ಕ್ ಪ್ರೋಟೀನಿಗೆ ಡೈಜೆಷನಿಗೆ ಹೆಲ್ಪ್ಫುಲ್ ಆಗಿರುವಂಥ ಒಂದು ಎಂಜೈಮ್ ಯಾವುದು ಅಂತಂದರೆ ಅದು ರೆನಿನ್ ಮಿಲ್ಕ್ ಪ್ರೋಟೀನ್ಗೆ ಇನ್ನು ಉಳಿದಿರುವಂತಹ ಅದರ್ ಪ್ರೋಟೀನ್ಸ್ಗಳಿಂದವಲ್ಲ ಅವುಗಳಿಗೆ ಪೆಪ್ಸಿನ್ ಹೆಲ್ಪ್ಫುಲ್ ಆಗಿದೆ ಸ್ಟಮಕ್ಕಲ್ಲಿ ನಾನು ಮಾತಾಡ್ತಾ ಇರೋದು ಸ್ಟಮಕ್ಗಳಲ್ಲಿ ಪ್ರೋಟೀನ್ ಯಾವುದು ಅನ್ನೋದ್ರ ಮೇಲೆ ಅಲ್ಲಿ ಎಂಜೈಮ್ ಆ್ಯಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಗ್ತಿದೆಯಾ ಇದಿಷ್ಟು ನಿಮಗೆ ಬೇಕಾಗಿರುವಂಥದ್ದು ನೆಕ್ಸ್ಟ್ ಪ್ರೋಟೀನ್ ಏನಿದೆ ಅಲ್ವಾ ಪ್ರೋಟೀನ್ ಆ್ಯಕ್ಚುಲಿ ಈ ಸ್ಟಮಕ್ಕಲ್ಲಿ ಪ್ರೋಟೀನ್ ಇದ್ದಿದ್ದೇನಾಗುತ್ತೆ ಪೆಪ್ಟೋನ್ ಆಗುತ್ತೆ ಫಸ್ಟ್ ಫಸ್ಟ್ ನೈಂಟಿ ಪರ್ಸೆಂಟ್ ಆಫ್ ಪೆಪ್ಟೋನ್ ಆಗುತ್ತೆ ಪೆಪ್ಟೋನ್ ಓನ್ ಅಂದರೆ ಏನು ಅಲ್ಲಿಗೆ ಕೀಟೋನ್ ಆ ನಂತರ ಇದು ಅಮೈನೋ ಆ್ಯಸಿಡ್ ಆಗಿ ಅಂದರೆ ಅಮೈನೋ ಆಮ್ಲ ಆಗಿ ವಿಭಜನೆ ಆಗ್ತಾ ಹೋಗುತ್ತೆ ಸೊ ಗೊತ್ತಾಗ್ತಿದೆಯಾ ಇದ್ರ ಇದರ ನಂತರ ಬರೋದು ನಮಗೆ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳು ಸಣ್ಣ ಕರಳು ಅಂತ ಹೇಳೋದಕ್ಕಷ್ಟೇ ಆದರೆ ಇದರ ಉದ್ದ ತುಂಬ ಉದ್ದ ಇರಿದೆ ಏನೋ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಅಷ್ಟು ಉದ್ದ ಇದೆ ಇಟ್ ರಿಸೀವ್ಸ್ ದ ಸಿಕ್ರೀಷನ್ ಫ್ರಮ್ ದ ಲಿವರ್ ಆ್ಯಂಡ್ ದ ಪ್ಯಾಂಕ್ರಿಯಾಸ್ ಲಿವರ್ ಮತ್ತು ಪ್ಯಾಂಕ್ರಿಯಾಸ್ಗಳಿಂದ ಏನು ಮಾಡುತ್ತೆ ಈ ಒಂದು ಇಂಟೆಸ್ಟೈನ್ ಅಲ್ಲಿ ರಿಸೀವ್ ಮಾಡ್ಕೊಳ್ಳುತ್ತೆ ಸಿಕ್ರೀಷನ್ಸ್ಗಳನ್ನು ಯಾವ್ದಾವುದು ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಿದೆ ಈಗ ನೋಡೋಣ ಬೈಲ್ ಜ್ಯೂಸ್ ಪಿತ್ತರಸವನ್ನು ರಿಲೀಸ್ ಮಾಡಿರುವಂತಹ ಈ ಲಿವರ್ ಕೇಳ್ತಾರೆ ಲಿವರ್ ಯಾ ಏನನ್ನ ಸೀಕ್ರೆಟ್ ಮಾಡುತ್ತೆ ಒಂದು ಬೈಲ್ ಜ್ಯೂಸ್ ಇದು ಮೇಯ್ನಾಗಿ ಬೇಕಾಗಿರೋದು ಹಾಗೆ ಐಲೆಟ್ ಆಫ್ ಲ್ಯಾಂಗರೆನ್ಸ್ ತೊಗೋತೀವಿ ಅದು ಪ್ಯಾಂಕ್ರಿಯಾಸ್ಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ಗಳ ಬಗ್ಗೆ ತೊಗೊಳಕಿನ ಮುಂಚೆ ನಾವು ಐಲೆಟ್ ಆಫ್ ಲ್ಯಾಂಗರೆನ್ಸ್ ತಗೋತೀವಿ ತೊಗೋತೀವಿ ಅದು ಸಹಿತ ನಾವು ಮುಂದಿನ ಕಂಪ್ಲೀಟ್ ವೀಡಿಯೋ ನೋಡ್ತಾ ಬರೋಣ ಈಗ ಫ್ಯಾಟ್ ಡೈಜೆಷನಿಗೋಸ್ಕರ ಬೈಲ್ ಜ್ಯೂಸ್ ಏನಿದೆ ಅಲ್ವಾ ಇದು ರಿಲೀಸ್ ಆಗಿರೋದು ಲಿವರಿಂದ ಲಿವರ್ ರಿಲೀ ರಿಲೀಸ್ ಮಾಡಿರುವಂತಹ ಈ ಬೈಲು ಜ್ಯೂಸ್ ಇದು ಎಕ್ಸ್ಟ್ರಾ ಇವೆಲ್ಲ ಏನಾಗಿರುತ್ತೆ ಅಂದರೆ ಗಾಲ್ ಬ್ಲಾಡರಲ್ಲಿ ಸ್ಟೋರ್ ಆಗಿರುತ್ತೆ ಈ ಬೈಲ್ ಜ್ಯೂಸ್ ಫ್ಯಾಟ್ ಡೈಜೆಷನ್ಗೋಸ್ಕರ ಹೆಲ್ಪ್ಫುಲ್ ಆಗಿದೆ ಇದನ್ನೇ ನಾವು ಎಮಲ್ಸಿಫಿಕೇಷನ್ ಅಂಥೇಳಿ ಕರಿತೀವಿ ಎಮ್ ಅಲ್ಸೀಕರಣ ಎಮ್ ಸಿ ಫಿಕೇಶನ್ ಎಫ್ ಐ ಸಿ ಎ ಟಿ ಐ ಓ ಎನ್ ಎಫ್ ಎಮಲ್ಸಿಫಿಕೇಷನ್ ಅಂಥೇಳಿ ಕರಿತೀವಿ ಇದು ಏನು ಮಾಡುತ್ತೆ ಫ್ಯಾಟನ್ನು ಹೌದು ಡೈಜೆಷನ್ ಮಾಡುತ್ತೆ ಏನಾಗಿ ಡೈಜೆಷನ್ ಮಾಡುತ್ತೆ ಫ್ಯಾಟ್ ಇದ್ದಿದ್ದನ್ನು ಫ್ಯಾಟಿ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ ಗೊತ್ತಾಗ್ತಿದ್ಯಾ ಲಿವರಲ್ಲಿ ನೀವು ಎರಡು ರೀತಿಯಾದಂತಹ ಪಿಗ್ಮೆಂಟ್ಗಳನ್ನು ನೋಡ್ತೀರಾ ಒಂದು ಬೈಲ್ ಜ್ಯೂಸ್ನ ಸೀಕ್ರೆಟ್ ಮಾಡುವಂತಹ ನೀವು ಗ್ರೀನ್ ಪಿಗ್ಮೆಂಟ್ ನೋಡ್ಬೋದು ಬೈಲ್ ಜ್ಯೂಸ್ ಇಟ್ಸ್ ಅ ಗ್ರೀನ್ ಪಿಗ್ಮೆಂಟ್ ಹಸಿರು ಇನ್ನೊಂದು ಯಾವುದು ಯೆಲ್ಲೋ ಪಿಗ್ಮೆಂಟ್ ಯಾವುದು ಅಂತ ಹೇಳಿ ಗೊತ್ತಾಯಿತು ಅಂದ್ಕೊಂತೀನಿ ಜಾಂಡೀಸ್ ಬಂದಾಗ ನಿಮಗೆ ಗೊತ್ತಾಗುತ್ತಲ್ವಾ ನಮ್ಮ ಬ್ಲಡ್ ಏನಾಗಿರುತ್ತೆ ಆ ಒಂದು ಪಿಗ್ಮೆಂಟ್ ರಿಲೀಸ್ ಆಗಿರುತ್ತೆ ಅದೇ ಬಿಲಿ ರುಬ್ಬಿನ್ ಅಲ್ವಾ ಗ್ರೀನ್ ಪಿಗ್ಮೆಂಟ್ ಹೆಸರೇನು ಅದೇ ಬಿಲಿವರ್ದಿನ್ ಬಿಲಿ ರುಬ್ಬಿನ್ ಎಲ್ಲೋ ಪಿಗ್ಮೆಂಟ್ ಬಿಲಿವರ್ದಿನ್ ಗ್ರೀನ್ ಪಿಗ್ಮೆಂಟ್ ಓಕೆನಾ ಈ ಜಾಂಡೀಸ್ ಬರೋದೇ ಆಗ ಈ ಒಂದು ಎಲ್ಲೋ ಪಿಗ್ಮೆಂಟ್ ನಮ್ಮ ಬ್ಲಡ್ ಪ್ಲಾಸ್ಮಾಗೆ ಜಾಯ್ನ್ ಆಯಿತು ಅಂತ ಸೇರ್ಕೊಂಡ್ಬಿಡ್ತು ಅಂದರೆ ಆಗ ನಮಗೆ ಜಾಂಡೀಸ್ ರೀಸನ್ ಬರುತ್ತೆ ಗೊತ್ತಾಯ್ತು ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟನ್ನು ತಲುಪುತ್ತಾವಲ್ಲ ಈ ಎಲ್ಲ ಪ್ಯಾಂಕ್ ಈಗೆಲ್ಲ ಒಂದು ನ್ಯೂಟ್ರಿಯೆಂಟ್ಸ್ಗಳು ಅಲ್ಲಿ ಆಗುವಂತಹ ಡೈಜೆಷನ್ಗಳನ್ನು ನೀವು ಇಲ್ಲಿ ಲೀಸ್ಟ್ ಔಟ್ ಮಾಡ್ಕೊಳ್ಳಿ ಏನು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಇದ್ದಿದ್ದು ಸರಳ ವಸ್ತುಗಳಾಗಿ ಆಗ್ತಾವಲ್ಲ ಅವುಗಳೇ ಇವು ನಂತರ ಪ್ಯಾಂಕ್ರಿಯಾಟಿಕ್ ಜ್ಯೂಸಸ್ಗಳು ಯಾವ ರೀತಿಯಾಗಿ ಹೆಲ್ಪ್ ಮಾಡುತ್ತೆ ಅಂತಂದರೆ ಒಂದು ಅಮೈಲೆಸ್ ಬರುತ್ತೆ ಅಮೈಲೆಸ್ ಸಾರಿ ಅಮೈಲೇಸ್ ಬರುತ್ತೆ ಅಮೈಲೇಸ್ ಇದರಲ್ಲಿ ಹೆಸರಲ್ಲೇ ನೀವು ನೋಡಬಹುದು ಇದು ಕಾರ್ಬೋಹೈಡ್ರೇಟ್ ಡೈಜೆಷನ್ಗೋಸ್ಕರ ಈ ಎಂಝೈಮ್ ಯೂಸ್ಫುಲ್ ಆಗಿದೆ ಹಾಗೆ ಇನ್ನೊಂದು ಲೈಪೇಸ್ ಲಿಪಿಡ್ ಇದು ಫ್ಯಾಟ್ ಡೈಜೆಷನ್ಗೆ ಹೆಲ್ಪ್ಫುಲ್ ಆಗಿದೆ ಹಾಗೆ ಇನ್ನೊಂದು ಟ್ರಿಪ್ಸಿನ್ ಈ ಟ್ರಿಪ್ಸಿನ್ ಪ್ರೋಟೀನ್ ಜೈ ಡೈಜೆಷನಿಗೋಸ್ಕರ ಹೆಲ್ಪ್ಫುಲ್ ಆಗಿದೆ ಫ್ಯಾಟ್ ಈವನ್ ಬೈಲ್ ಮತ್ತು ಲೈಪೇಸ್ ಎರಡೂ ಸಹಿತ ಯೂಸ್ಫುಲ್ ಓಕೆನಾ ಎರಡೂ ಎಂಜೈಮ್ ಸಹಿತ ಯೂಸ್ಫುಲ್ ಆಗಿದೆ ನಂತರ ಇದು ಇನ್ನೊಂದು ಸರಿ ಹೇಳಬೇಕು ಅಂದರೆ ಕಾರ್ಬೋಹೈಡ್ರೇಟ್ಸ್ ಏನಾಗುತ್ತೆ ಗ್ಲೂಕೋಸ್ ಸ್ಮಾಲ್ ಯೂನಿಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಫ್ಯಾಟ್ಸ್ ಇದ್ದಿದ್ದು ಫ್ಯಾಟಿ ಆ್ಯಸಿಡ್ ಹಾಗೆ ಗ್ಲಿಸರಾಲ್ ಆಗಿ ಕನ್ವರ್ಟ್ ಆಗುತ್ತೆ ಪ್ರೋಟೀನ್ ಇದ್ದಿದ್ದು ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಇದಿಷ್ಟು ನಿಮಗೆ ಡೈಜೆಷನ್ ಕಾನ್ಸೆಪ್ಟು ನಂತರ ಸಣ್ಣ ಕರಳಿನಲ್ಲಿ ಹೇಗೆ ಹೀರಿಕೆ ಆಗುತ್ತೆ ಅಬ್ಸಾರ್ಬ್ಷನ್ ಪ್ರೊಸೆಸ್ ಯಾವ ಆಗುತ್ತೆ ಅನ್ನೋದಾದರೆ ಜೀರ್ಣಗೊಂಡಂತಹ ಆಹಾರ ಕರಳಿನ ಬಿತ್ತಿಯಲ್ಲಿರುವಂತಹ ರಕ್ತನಾಳಗಳನ್ನು ಈಗ ಅದು ಸೇರಿಕೊಳ್ಳುತ್ತೆ ಈ ಪ್ರಕ್ರಿಯೆನೇ ನಾವೇನಂತ ಕರಿತೀವಿ ಹೀರಿಕೆ ಅಂತ ಹೇಳಿ ಕರಿತೀವಿ ಸಣ್ಣ ಕರಳಿನ ಒಳ ಬಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನು ಹೊಂದಿದೆ ಅವುಗಳನ್ನೇ ನಾವು ವಿಲ್ಲೈ ಹೇಳಿ ಕರಿತೀವಿ ಈ ವಿಲ್ಲೈಗಳೇನಾಗುತ್ತೆ ಒಂದೊಂದು ಎಲೆಗಳನ್ನು ನಾವು ವಿಲ್ಲಸ್ ಅಂತೇಳಿ ಕರಿತೀವಿ ಒಂದೊಂದು ವಿಲ್ಲಸ್ಗಳು ಏನಾಗುತ್ತೆ ಅಂದರೆ ಅದರ ಸೈಜನ್ನು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ ಯಾವಾಗ ಅಂತಂದರೆ ಹೀರಿಕೆ ಆಗಬೇಕು ಅನ್ನೋ ಅನ್ನುವಾಗ ಅದರ ಸೈಜನ್ನು ಅದರ ಒಂದು ಇನ್ಕ್ರೀಸ್ ಆದಮೇಲೆ ಸರ್ಫೇಸ್ನ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ ಇಂಕ್ರ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿರುವಂಥ ನ್ಯೂಟ್ರಿಯೆಂಟ್ಸನ್ನು ಇದು ಅಬ್ಸರ್ವ್ ಮಾಡ್ಕೊಳ್ತಾ ಬರುತ್ತೆ ಜೀರ್ಣಗೊಂಡ ಆಹಾರವನ್ನು ಈ ವಿಲ್ಲೈ ಹೀರುತ್ತದೆ ಹೀರಲ್ಪಟ್ಟ ಆಹಾರ ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಈಗೇನಾಗುತ್ತೆ ಸೇರಿಕೊಳ್ಳುತ್ತೆ ಗೊತ್ತಾಗ್ತಿದೆಯಾ ಅಲ್ಲಿ ಅವುಗಳು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ಜೋಡಣೆ ಆಗ್ತವೆ ಇಲ್ಲಿ ಏನು ಸರಳ ವಸ್ತುಗಳಾಗಿರ್ತಾವಲ್ವ ಈಗ ಮತ್ತೆ ಕೋಶಗಳ ಹತ್ರ ಹೋದಾಗ ಅಲ್ಲಿ ಮತ್ತೆ ಏನಾಗುತ್ತೆ ಅವುಗಳು ಸಂಕೀರ್ಣ ವಸ್ತುಗಳಾಗಿ ಜೋಡಣೆ ಆಗ್ತವೆ ಅದನ್ನು ಅಸಿಮ್ಯುಲೇಷನ್ ಸ್ವಾಂಗೀಕರಣ ಹೇಳಿ ಕರಿತೀವಿ ಯಾವುದನ್ನು ಅಬ್ಸಾರ್ಪ್ಷನ್ ಯಾವುದನ್ನು ಅಸಿಮ್ಯುಲೇಷನ್ ಅಂತಾರೆ ನೀವು ಮರಿಬಾರ್ದು ಜೀವಕೋಶಗಳಲ್ಲಿ ಏನಾಗುತ್ತೆ ಅಂದರೆ ಆಕ್ಸಿಜನ್ ಸಹಯೋಗದೊಂದಿಗೆ ಗ್ಲುಕೋಸ್ ಏನಿರುತ್ತಲ್ಲ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅದು ಅಲ್ಲೇನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಮತ್ತು ವಾಟರ್ ಅದೇನಾಗಿ ಮತ್ತು ಜೊತೆಗೆ ಎನರ್ಜಿ ಇಲ್ಲಿ ಎನರ್ಜಿಯಾಗಿ ರಿಲೀಸ್ ಆಗ್ತಾ ಹೋಗುತ್ತೆ ಗೊತ್ತಾಗ್ತಿದೆಯಾ ಇದನ್ನು ನಾವು ನಾವು ಹೇಳಬಹುದು ಆಕ್ಸಿಜನ್ ಇನ್ ದ ಪ್ರೆಸೆನ್ಸ್ ಓಕೆ ಇನ್ನೊಂದು ಆಕ್ಸಿಜನ್ ಇಲ್ಲದೇ ಇದು ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ ಆ್ಯನ್ ಏರೋಬಿಕ್ ರೆಸ್ಪಿರೇಷನ್ ಬರುತ್ತೆ ಆಗ ಏನಾಗುತ್ತೆ ಅಂದರೆ ನಮಗೆ ಮಜಲ್ ಕ್ರ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ನಮಗೆ ಮಜಲ್ ಕ್ರ್ಯಾಕ್ ನೋವಾಗೋದು ಓಡುವಾಗ ಆಗಿರುತ್ತಲ್ವ ಅದನ್ನು ಇದನ್ನು ಸಹಿತ ನಿಮಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಮುಂದೆ ಹಿಂದೆ ಜೀರ್ಣವಾಗದ ವಸ್ತುಗಳೇನಾಗುತ್ತೆ ಈಗ ದೊಡ್ಡ ಕರಳಿಗೆ ಸೇರಿಕೊಳ್ಳುತ್ತೆ ದೊಡ್ಡ ಕರಳಲ್ಲಿ ಇದು ದೊಡ್ಡ ಕರಳು ಅಂತ ಹೇಳ್ಬೋದು ಆದರೆ ಇದರ ಲೆಂತ್ ಆ್ಯಕ್ಚುಲಿ ಕಡಿಮೆ ಇದೆ ಆದರೆ ಇದರ ಸಣ್ಣ ಕರಳುಗಿಂತಲೂ ಇದೇನಾಗಿರುತ್ತೆ ಅಗ್ಲವಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನಾವು ದೊಡ್ಡ ಕರಳು ಅಂತ ಹೇಳಿ ಕರೆಯೋದು ಜೀರ್ಣಗೊಳ್ಳದ ಆಹಾರದಿಂದ ಏನಾದರೂ ನೀರು ಮತ್ತು ಲವಣಗಳು ಇತ್ತು ಅಂದರೆ ಆಗ ಏನು ಮಾಡುತ್ತೆ ಇದು ಹೀರ್ಕೊಳ್ಳುತ್ತೆ ಜೊತೆಗೆ ಇಲ್ಲಿ ನಾವು ಬಿ ವಿಟಮಿನ್ ಬಿ ಟ್ವೆಲ್ ಹಾಗೆ ಕೆ ವಿಟಮಿನ್ ಕೆ ಇದು ಸಹಿತ ಇಲ್ಲಿ ಅಬ್ಸರ್ವ್ ಆಗುವಂಥ ಒಂದು ರೀಸನ್ ಇಲ್ಲಿ ಇದೊಂದು ಝೋನ್ ಆಗಿದೆ ಉಳಿದ ತ್ಯ ತ್ಯಾಜ್ಯ ಗುದನಾಳವನ್ನು ಸೇರಿಕೊಳ್ಳುತ್ತೆ ಈಗ ಇದು ಎಜೆಷನ್ ಆಗುತ್ತೆ ಇಂಜೆಷನ್ ಆಯಿತು ಈಗ ಎಜೆಷನ್ ಆಗುತ್ತೆ ಎಜೆಷನ್ ಅಂತ ಅಂದರೆ ಏನಾಯಿತು ಇಲ್ಲಿ ವಿಸರ್ಜನೆ ಆಗುತ್ತೆ ಥ್ರೂ ಇನಸ್ ನೋಟ್ ಇಲ್ಲಿ ಕಾನ್ಸೆಪ್ಟ್ ಏನು ಅಂತಂದರೆ ಡಯೇರಿಯಾ ಅತಿಸಾರ ಈಗ ಮೌಖಿಕ ಜಲ ಮರುಪೂರಣ ದ್ರಾವಣ ಇದೇನಪ್ಪ ಅಂತಂದರೆ ನೀವು ನೋಡ್ತೀರಾ ಲೂಸ್ ಮೋಷನ್ ಆಗಿರೋದು ಅದೆಲ್ಲ ನೋಡ್ತಾ ಇರ್ತೀವಿ ಕೇಳಿರ್ತೀರ ಅಲ್ವಾ ಮಕ್ಕಳಲ್ಲಿ ಆ್ಯಕ್ಚುಲಿ ಹೆಚ್ಚಾಗಿರುತ್ತೆ ಅಂತೆಲ್ಲ ಹೇಳ್ತೀವಿ ಯಾಕೆ ಹಾಗಾಗುತ್ತೆ ಅಂತಂದರೆ ನಮ್ಮ ಹ್ಯೂಮನ್ ಬಾಡೀಲಿ ಏನಾದರೂ ಸಕ್ಕರೆ ಸಾರಿ ಉಪ್ಪು ಮತ್ತು ನೀರಿನ ಒಂದು ಕೊರತೆ ಹೆಚ್ಚಾಯಿತು ಹೆಚ್ಚಾಯಿತು ಅಂತಂದರೆ ಏನಾಗುತ್ತೆ ಅಂತಂದರೆ ಆಗ ಈ ಒಂದು ಕಾನ್ಸೆಪ್ಟ್ ನೋಡ್ಬೋದು ನಾವು ಇದೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಆ ನಂತರ ಅದರಿಂದ ನೀವು ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅರ್ಜೆಂಟ್ ಇದೆ ಹೆಲ್ತ್ ಪ್ರಾಬ್ಲಮ್ ಆಗ್ತಿದೆ ಅವ್ರಿಗೆ ಜೀವಕ್ಕೆ ಅಪಾಯ ಆಗ್ತಿದೆ ಅನ್ನೋ ಟೈಮ್ ಬಂತು ಅಂದರೆ ಫಸ್ಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಫಸ್ಟು ನಾವು ಮನೇಲಿ ಅವರಿಗೆ ಫಸ್ಟ್ ಏಡ್ ಯಾವ ರೀತಿಯಾಗಿ ಮಾಡಬಹುದು ಅಂತಂದರೆ ಫಸ್ಟ್ ಅವರಿಗೆ ಉಪ್ಪು ನೀರು ಮತ್ತು ಉಪ್ಪು ನೀರನ್ನು ಕೊಡಬೇಕು ಅವ್ರಿಗೆ ಚೆನ್ನಾಗಿ ಕುಡಿಯೋದಕ್ಕೆ ಆಗ ಸ್ವಲ್ಪ ಅವ್ರಿಗೆ ಸ್ಟ್ರೆಂತ್ ಬರುತ್ತೆ ಅಥವಾ ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೇಬೇಕು ಇದರ ಫುಲ್ ಫಾರ್ಮನ್ನು ನೆನ್ಪಿಡ್ಕೊಳ್ಳಿ ಓ ಆರ್ ಎಸ್ ಓರಲ್ ರೀಹೈಡ್ರೇಷನ್ ರೀಹೈಡ್ರೇಷನ್ ರೀ ಪುನಃ ಪುನಃ ಏನು ಮಾಡ್ತಾ ಇದ್ದಾರೆ ಹೈಡ್ರೇಷನ್ ಇದ್ದಾರೆ ನಮ್ಮ ಬಾಡಿಗೆ ವಾಟರನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಸೊಲ್ಯೂಷನ್ ಅಂತ ಹೇಳಿ ತಗೊಂಡಿರೋದ್ರಿಂದ ಇಲ್ಲಿ ದ್ರಾವಣನೂ ಸಹಿತ ಇರುತ್ತೆ ದ್ರಾವಣದಲ್ಲಿ ಏನಿರುತ್ತೆ ಇಲ್ಲಿ ಉಪ್ಪು ಉಪ್ಪು ಸಹಿತ ಇರುತ್ತೆ ಇದಿಷ್ಟು ಒಂದು ಕಾನ್ಸೆಪ್ಟ್ ಹಲ್ಲು ಸಾರಿ ಹುಲ್ಲು ತಿನ್ನುವಂತಹ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ಈಗ ನಮ್ಮ ಹ್ಯೂಮನ್ಸ್ ಬಾಡ್ರಿ ನೋಡ ನೋಡಾಯಿತು ಈಗ ಹುಲ್ಲು ತಿನ್ನುವಂತಹ ಪ್ರಾಣಿಗಳು ಯಾವುದ್ಯಾವುದು ಹಸು ಎಮ್ಮೆ ಮೇಕೆ ನೋಡಿರ್ತೀರ ಇವುಗಳಲ್ಲಿ ಏನಾಗುತ್ತೆ ಹುಲ್ಲನ್ನು ಬೇಗನೆ ನುಂಗ್ತವೆ ಅಗಿತಾ ಕೂರಲ್ಲ ಬಟ್ ನುಂಗ್ತವೆ ಯಾವಾಗ ಸಿಕ್ಬಿಡುತ್ತೆ ಹುಲ್ಲು ಚೆನ್ನಾಗಿ ತೊಗೊಂಬಿಡೋದು ಫುಲ್ ತಿನ್ನಲ್ಲ ಅದನ್ನು ನುಂಗ್ಬಿಡ್ತವೆ ಬೇಗ ಅದೇನು ಮಾಡುತ್ತೆ ಅಂದರೆ ಜಠರದಲ್ಲಿರುವಂಥ ಒಂದು ರುಮೆನ್ ಎಂಬ ಭಾಗಕ್ಕೆ ಅವು ಸಂಗ್ರಹಿಸ್ತವೆ ಈ ರುಮೆನ್ ಅದಕ್ಕೆ ಆ್ಯಕ್ಚುಲಿ ಹೆಲ್ಪ್ಫುಲ್ ಆಗಿರೋದು ಇಲ್ಲಿ ಆಹಾರವು ಅರೆ ಜೀರ್ಣಕ್ರಿಯೆಗೆ ಒಳಗಾಗುತ್ತದೆ ಇಲ್ಲಿ ಕಂಪ್ಲೀಟಾಗಿ ಡೈಜೆಷನ್ ಆಗಿರೋದಿಲ್ಲ ಯಾಕೆ ಹೇಳಿ ಅದು ಬೇಗ ನುಂಗ್ಬಿಟ್ಟಿರುತ್ತಲ್ವೋ ಅದಕ್ಕೋಸ್ಕರ ಇದನ್ನು ಮೆಲುಕು ಹಾಕ್ತಾ ಕೂರ್ತಾವೆವು ಕಡಿಂಗ್ ಕಡಿಂಗ್ ಅಂತೇಳಿ ಕರಿತೀವಿ ಹೇಗವು ಅಂತಂದರೆ ಮೆಲುಕು ಹಾಕುವುದು ಅಂತಂದರೆ ಆಹಾರನ ಏನು ಅರ್ಧ ತಿಂದು ಕಳಿಸಿರುತ್ತಲ್ಲ ಅದನ್ನು ಮತ್ತೆ ತಗೊಂಡು ಅದು ಸುಮ್ಮನೆ ಕೂತಾಗ ಚೆನ್ನಾಗಿ ಅಗಿತಾ 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 ಕೂತಿರುತ್ತೆ ಮೆಲುಕು ಹಾಕ್ತಾ ಹಾಕ್ತಾ ಕೂತಿರುತ್ತೆ ಇದನ್ನೇ ನಾವು ರುಮಿನೇಷನ್ ಹೇಳಿ ಕರಿತೀವಿ ಇಂತಹ ಪ್ರಾಣಿಗಳನ್ನೇ ಅಂತ ಹೇಳಿ ಕರಿತೀವಿ ಹುಲ್ಲಿನಲ್ಲಿ ಏನಿರುತ್ತೆ ಗೊತ್ತಿದೆ ಕಾರ್ಬೋಹೈಡ್ರೇಟ್ ಅದು ಸೆಲ್ಯುಲೋಸ್ ಇರುತ್ತೆ ಈ ಸೆಲ್ಯುಲೋಸ್ ನಮ್ಮ ಹ್ಯೂಮನ್ ಬಾಡೀಲಿ ಡೈಜೆಷನ್ ಆಗೋದಿಲ್ಲ ಯಾಕೆ ಅಂತಂದರೆ ಆ ಡೈಜೆಷನ್ ಆಗೋಕ್ಕೆ ಬೇಕಾಗಿರುವಂತಹ ಬ್ಯಾಕ್ಟೀರಿಯಾ ನಮ್ಮಲ್ಲಿ ಇರೋದಿಲ್ಲ ಮೊಲ ಕುದುರೆ ಇತ್ಯಾದಿ ಪ್ರಾಣಿಗಳಲ್ಲಿ ನೀವು ನೋಡಬಹುದು ಸಣ್ಣ ಕಲ್ಲು ಮತ್ತು ದೊಡ್ಡ ಕರಳಿನ ಮಧ್ಯ ಏನಾಗಿರುತ್ತೆ ಅಂದರೆ ಸೀಕಮ್ ಅಂಥೇಳಿ ಒಂದು ನೀಳ ಸಂಚಿಯಂತಹ ಒಂದು ರಚನೆ ಇರುತ್ತೆ ಈ ಸೀಕಮ್ನಲ್ಲಿರುವಂತಹ ಕೆಲವು ಬ್ಯಾಕ್ಟೀರಿಯಾಗಳು ಸೆಲ್ಯುಲೋಸ್ನ ಡೈಜೆಷನ್ಗೋಸ್ಕರ ಹೆಲ್ಪ್ಫುಲ್ ಆಗಿದೆ ಮೊಲನೂ ಸೊಪ್ಪನ ತಿನ್ನುತ್ತೆ ಕುದುರೆನೂ ತಿನ್ನುತ್ತೆ ಆದರೆ ಆ ರುಮಿನೆಂಟ್ಸ್ ಬೇರೆ ಅಲ್ಲಿ ಏನಾಗಿರುತ್ತೆ ರುಮನ್ ಅಂತೇಳಿ ಅಷ್ಟೇ ಕನ್ಸಿಡರ್ ಮಾಡ್ತೀವಿ ಇದರಲ್ಲೂ ಇದೆ ಇವುಗಳನ್ನು ಸಹಿತ ಸೇರಿಸ್ತೀವಿ ಆದರೆ ಈ ಸೀಕಂ ಇದಕ್ಕೆ ಹೆಚ್ಚು ಹೆಲ್ಪ್ಫುಲ್ ಆಗಿದೆ ಅಮೀಬಾದಲ್ಲಿ ಹೇಗಿರುತ್ತೆ ಅಮೀಬಾನ ನಾವು ಏಕಕೋಶೀಯ ಸೂಕ್ಷ್ಮಾಣು ಜೀವಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಹಲವು ಸಣ್ಣ ಸಣ್ಣ ಗುಳ್ಳೆಗಳಂತಹ ವ್ಯಾಕ್ಯೂಲ್ಸ್ಗಳಿರುತ್ತೆ ಅವುಗಳನ್ನು ನಾವು ಫುಡ್ ವ್ಯಾಕ್ಯೂಲ್ಸ್ ಅಂತೇಳಿ ಕರಿತೀವಿ ಅಲ್ವಾ ಜೊತೆಗೆ ಈ ಅಮೀಬಾ ಏನಾಗ್ತಿರುತ್ತೆ ತನ್ನ ಶೇಪನ್ನು ಚೇಂಜ್ ಮಾಡ್ಕೊಳ್ತಾನೆ ಇರುತ್ತೆ ಯಾಕೆ ಅಂತನೂ ಸಹಿತ ನಿಮಗೊಂದ್ಸರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಯಾಕೆ ಅಂತಂದರೆ ಅದರಲ್ಲಿರುವಂಥ ಒಂದು ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ಗಳಿರುತ್ತೆ ಈ ರೀತಿಯಾಗಿದೆ ಅಂತಂದ್ರೆ ಇದರಲ್ಲಿ ಹಿಂಗೆ ಇವುಗಳೇ ಈ ಒಂದು ಡೈಜೆಷನಿಗೆ ಹೆಲ್ಪ್ಫುಲ್ ಆಗಿರೋದು ಇವು ಫುಡ್ ಬೇಕಾದಾಗ ಅಗ್ಲ ಆಗ್ತವೆ ಸರ್ಫೇಸ್ ಅದರದ್ದು ಇನ್ಕ್ರೀಸ್ ಮಾಡ್ಕೊಳ್ತವೆ ಇನ್ಕ್ರೀಸ್ ಮಾಡ್ಕೊಳ್ಳುವಾಗ ತಗೊಳುತ್ತೆ ಮತ್ತು ಹೀರ್ಕೊಳ್ಳುತ್ತೆ ಫುಡ್ ವ್ಯಾಕ್ಯೂಲ್ಸ್ಗೆ ಕೊಡುತ್ತೆ ಈ ರೀತಿಯಾಗಿ ಡೈಜೆಷನ್ ಆಗ್ತಾ ಬರುತ್ತಲ್ವ ಆದರೆ ಆ ಟೈಮಲ್ಲಿ ಏನಾಗುತ್ತೆ ಅದರ ಸೈಜ್ ಇನ್ಕ್ರೀಸ್ ಡಿಕ್ರೀಸ್ ಇನ್ಕ್ರೀಸ್ ಡಿಕ್ರೀಸ್ ಆಗೋ ಕಾರಣ ಅದರ ಸೈಜ್ ಏನಾಗ್ತಿರುತ್ತೆ ಚೇಂಜ್ ಆಗ್ತಾನೇ ಇರುತ್ತೆ ಸೊ ಅದಕ್ಕೋಸ್ಕರ ಇವುಗಳನ್ನು ಸ್ಯೂಡೋಪೊಡಿಯಾ ಮಿಥ್ಯಪಾದ ಪಾದ ಅಂಥೇಳಿ ನಾವು ಹೇಳ್ತೀವಿ ಇದೇ ಬೆರಳಿನ ರಚನೆಯನ್ನು ಹೇಳೋದ್ನಲ್ಲ ಅವುಗಳನ್ನೇ ಮಿಥ್ಯಪಾದ ಪಾದ ಅಂಥೇಳಿ ಕರಿತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡೋದನ್ನು ಮರಿಬೇಡಿ ಇದು ನಿಮಗೆ ಐಡಿಯಾಸ್ ಫೋರಂನ ಕೊಡುಗೆಯಾಗಿದೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು ಶಿಶು ಟ್ವೆಂಟಿ ನೈನ್ ರುಪೀಸ್ ಕಿಶೋರ್ ಫಿಫ್ಟಿ ನೈನ್ ರುಪೀಸ್ ತರುಣ್ ಒನ್ ಫಿಫ್ಟಿ ನೈನ್ ರುಪೀಸ್ ಗೋಲ್ಡನ್ ಸಪೋರ್ಟ್ ಫೈವ್ ನೈಂಟಿ ನೈನ್ ರುಪೀಸ್ ಫೋನ್ಪೇ ಆರ್ ಗೂಗಲ್ ಪೇ ಮಾಡಬಹುದು ಏಯ್ಟ್ ಸೆವೆನ್ ಫೋರ್ ಡಬಲ್ ಏಯ್ಟ್ ಒನ್ ಫೋರ್ ನೈನ್ ಟೂ ಝೀರೋ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು ಹೆಚ್ಚು ಬಂದ ಹಣವನ್ನು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್